नमस्ते मक्कले, नन्न हेसरु रीना, निम्म कन्नड विषयद शिक्षकी। नावु हिंदिन तरगतियल्लि कन्नडम्मन हरके ई पद्यवन्न हाडलु कल्त्कोंडिद्वि। इंदिन तरगतियल्लि नावु आ पद्यद विवरणेयन्न सारांशवन्न तिळिदुकोळ्ळोण। मोदलिगे कन्नडम्म न हरके, कन्नडम्म कन्नडम्म अंत हेळिद्रे ಕನ್ನಡಾಂಬೆ, ಕರ್ನಾಟಕದ ತಾಯಿ ಕನ್ನಡಾಂಬೆ, ಕನ್ನಡಮ್ಮ. ಹರಕೆ, ಹರಕೆ ಅಂತ ಹೇಳಿದರೆ ಆಶೀರ್ವಾದ. ಈ ಪದ್ಯವನ್ನು ರಚನೆ ಮಾಡಿದಂಥವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಹಾಗಾದರೆ ಮೊದಲಿಗೆ ನಾವು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಒಂದು ಕಿರು ಪರಿಚಯವನ್ನು ಮಾಡ್ಕೊಂಡು ಬರೋಣ. ಕುವೆಂಪು ಇದು ಅವರ ಕಾವ್ಯನಾಮ. ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಜನನ 29ನೇ ತಾರೀಕು 12ನೇ ತಿಂಗಳು ಅಂತ ಹೇಳಿದರೆ ಡಿಸೆಂಬರ್ನಲ್ಲಿ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿ ಎಂಬುದರಲ್ಲಿ ಆಗ್ತದೆ. ಇವರಿಗಿರುವ ಬಿರುದು ರಾಷ್ಟ್ರಕವಿಗಳು ಎನ್ನುವುದು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರಿಗೆ ಕರ್ನಾಟಕ ರತ್ನ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸರ್ಕಾರದ ಹಲವು ಪ್ರಶಸ್ತಿಗಳು ಲಭಿಸಿರ್ತದೆ. ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲಿಗರು ಹಾಗೂ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮೊದಲ ಮಹಾನ್ ವ್ಯಕ್ತಿ. ಇವರು ಹಲವು ಕತೆ, ಕವನ, ನಾಟಕ, ಕೃತಿ, ಕಾದಂಬರಿಗಳನ್ನು ಸಹ ರಚಿಸಿರ್ತಾರೆ. ಆ ರಚನೆಯಲ್ಲಿ ನಮ್ಮ ಕನ್ನಡಮ್ಮನ ಹರಕೆ ಕೂಡ ಒಂದು. ಮಕ್ಕಳೇ, ನಾವು ಕವಿಯ ಒಂದು ಕಿರು ಪರಿಚಯವನ್ನು ಮಾಡ್ಕೊಂಡು ಬಂದ್ವಿ. ಹಾಗಾದರೆ ನಮ್ಮ ಕವಿ ಕುವೆಂಪುರವರು ಕನ್ನಡಮ್ಮನ ಹರಕೆ ಈ ಪದ್ಯದಲ್ಲಿ ಯಾವ ವಿಷಯಗಳನ್ನು, ಯಾವ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಹಾಗೆ ಮೊದಲನೇ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ, ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮಕ್ಕಳೇ, ಮೊದಲನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ. ಹೋರಾಡು ಅಂತೇಳಿದರೆ ಹೋರಾಟವನ್ನು ಮಾಡು. ಯಾವುದಕ್ಕಾಗಿ ನಾವು ಹೋರಾಟವನ್ನು ಮಾಡಬೇಕು? ಕನ್ನಡದ ಉಳಿವಿಗಾಗಿ ನಾವು ಹೋರಾಟವನ್ನು ಮಾಡಬೇಕು. ಕನ್ನಡ ಇತ್ತೀಚಿನ ದಿನಗಳಲ್ಲಿ ಅಳಿದು ಹೋಗ್ತಾ ಇದೆ, ಮರ್ತು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಆ ಮರ್ಯಾದೆ, ಅದರ ಉಳಿವಿಗಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕನ್ನಡದ ಕಂದ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಯೊಬ್ಬರಿಗೂ ನಮ್ಮ ಕವಿ ಕುವೆಂಪುರವರು ಈ ಸಾಲುಗಳನ್ನ ಹೇಳ್ತಾ ಇದ್ದಾರೆ. ಕನ್ನಡವ ಕಾಪಾಡು ನನ್ನ ಆನಂದ ಅಂತ ಹೇಳಿದರೆ, ಕಾಪಾಡು ಅಂತ ಹೇಳಿದರೆ ರಕ್ಷಿಸು. ನಾವು ಯಾವುದನ್ನು ರಕ್ಷಿಸ್ಕೊಳ್ಬೇಕು? ನಮ್ಮ ಕನ್ನಡ ಭಾಷೆಯನ್ನು ರಕ್ಷಿಸ್ಕೊಳ್ಬೇಕು. ನಾವು ಕನ್ನಡ ಭಾಷೆಯನ್ನು ರಕ್ಷಿಸ್ಕೊಂಡೆ ಆದಲ್ಲಿ ಕವಿಗೆ ಅದರಲ್ಲಿ ತುಂಬ ಆನಂದ, ಆನಂದ ಅಂತ ಹೇಳಿದರೆ ಸಂತೋಷ ಇರುತ್ತೆ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಕ್ಕಳೇ, ಈ 4 ಸಾಲುಗಳಲ್ಲಿ ಕವಿ ಒಂದು ವಿವರಣೆಯನ್ನು ನೀಡಿದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, ಉದಾಹರಣೆಗೆ ನೋಡಿ, ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇರೆ ರಾಜ್ಯಗಳ ಜನ ಹೆಚ್ಚಾಗಿ ಬಂದು ನೆಲೆಸ್ತಾ ಇದ್ದಾರೆ. ಉದಾಹರಣೆಗೆ ತಮಿಳುನಾಡಿನಿಂದ ಜನ ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಜನ ಬರ್ತಾ ಇದ್ದಾರೆ, ಕೇರಳದಿಂದ ಜನ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ತಮಿಳುನಾಡಿನಿಂದ ಬಂದವ್ರ ಜೊತೆ ತಮಿಳ್ ಭಾಷೆಯನ್ನು ಕಲಿತೀವಿ, ಕೇರಳದಿಂದ ಬಂದವ್ರ ಜೊತೆ ಮಲಯಾಳಿ ಭಾಷೆಯನ್ನು ಕಲಿತೀವಿ, ಮಹಾರಾಷ್ಟ್ರದಿಂದ ಬಂದವ್ರ ಜೊತೆ ನಾವು ಹಿಂದಿಯನ್ನು ಕಲ್ತ್ಕೊಳ್ತೀವಿ. ಆಗ ಅವರ ಜೊತೆ ನಾವು ಅವ್ರದ್ದೇ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ಅಲ್ಲಿ ನಾವು ಕನ್ನಡವನ್ನು ಮರ್ತಿದ್ದೀವಿ ಅಂತ ಅರ್ಥ. ನಾವು ಮಾಡ್ತಾ ಇರೋದು ದೊಡ್ಡ ತಪ್ಪು ಅದು. ನಾವು ಏನು ಮಾಡಬೇಕು? ನಮ್ಮ ಜವಾಬ್ದಾರಿ ಏನು? ನಾವು ಕನ್ನಡ ಮಾತಾಡೋದಲ್ಲದೆ ಬಂದವರಿಗೂ ಸಹ ನಾವು ಕನ್ನಡ ಭಾಷೆಯನ್ನು ಕಲಿಸ್ಬೇಕು. ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಉಳಿಸ್ಬೇಕು. ಬೇರೆ ಭಾಷೆ ಕಲಿಯೋದು ಎಂದಿಗೂ ತಪ್ಪಲ್ಲ. ಬೇರೆ ಭಾಷೆಯ ಜ್ಞಾನ ನಮಗೆ ತೀರಾ ಅವಶ್ಯಕ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನಮ್ಮ ಭಾಷೆಯನ್ನು ಮರೆತು ಬೇರೆ ಭಾಷೆಯಲ್ಲಿ ಮಾತಾಡೋದು ತಪ್ಪು. ಅದನ್ನು ಇಲ್ಲಿ ನಮ್ಮ ಕವಿ ಕುವೆಂಪುರವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಕನ್ನಡನ ಅಳಿದು ಹೋಗ್ಲಿಕ್ಕೆ, ಮರೆತು ಹೋಗ್ಲಿಕ್ಕೆ ಬಿಡಬಾರ್ದು. ಆ ಕನ್ನಡದ ಉಳಿವಿಗಾಗಿ ನಾವಿಲ್ಲಿ ಹೋರಾಟವನ್ನು ಮಾಡಬೇಕು. ಬೇರೆ ಭಾಷೆಗಳ ಪ್ರಭಾವ ಹೆಚ್ಚಾಗ್ತಾ ಇರುವಂಥ ಈ ಸಮಯದಲ್ಲಿ ಅದರಿಂದ ನಾವು ಕನ್ನಡವನ್ನು, ಅದರ ಮಧ್ಯ ಕನ್ನಡವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಹೋರಾಟವನ್ನು ನಾವು ಮಾಡಬೇಕು ಅನ್ನೋದನ್ನು ಈ 4 ಸಾಲುಗಳಲ್ಲಿ ಕವಿ ಕುವೆಂಪುರವರು ತಿಳಿಸ್ತಾ ಇದ್ದಾರೆ. ಬಾಕಿ ಇರುವ ಸಾಲುಗಳ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.